ಕನ್ನಡ ಚಿತ್ರರಂಗದಲ್ಲಿ ಕ್ರಿಕೆಟ್ ಮುಖಾಂತರ ದೊಡ್ಡ ಮಟ್ಟದಲ್ಲಿ ತಾರೆಯರನ್ನೆಲ್ಲ ಒಂದು ಕಡೆ ಸೇರಿಸುವಂತಹ ಒಂದು ವೇದಿಕೆ ಅಂದರೆ ಡಾಕ್ಟರ್ ರಾಜ್ ಕಪ್. ಸೊ ಈಗ ಆರನೆಯ ಆವೃತ್ತಿಗೆ ಒಂದು ವೇದಿಕೆ ಸಿದ್ಧವಾಗಿದೆ. ಸಾಕಷ್ಟು ವಿಶೇಷತೆಗಳೊಂದಿಗೆ ಈ ಒಂದು ರಾಜ್ ಕಪ್ಗೆ ಈಗಾಗಲೇ ಒಂದು ಚಾಲನೆ ಸಿಗ್ತಾ ಇದೆ. ಸೊ ವಿಶೇಷ ಅಂದರೆ ಈ ಸಲ ಒಂದು ರಾಜ್ ಕಪ್ ಆರನೇ ಆವೃತ್ತಿಯಲ್ಲಿ ಅನಿರುದ್ಧ ಅವರು ಕೂಡ ಆಡ್ತಿದ್ದಾರೆ. ಸೊ ಈಗ ನನ್ನ ಜೊತೆಯಲ್ಲಿ ಅನಿರುದ್ಧ ಇದೆ, ಒಂದಷ್ಟು ವಿಚಾರಗಳನ್ನ ಮಾತಾಡ್ಸ್ತಾವಣ ಸರ್. ಮೊದಲಿಗೆ ಕಂಗ್ರ್ಯಾಚುಲೇಷನ್ ಸರ್. ಸೀಸನ್ ಒನ್ನಿಂದ ಫೈವ್ ತನಕನು ಕೂಡ ರಾಜ್ ಕಪ್ನಲ್ಲಿ ನಾವು ಆಡಿದ್ದೀವಿ, ನೋಡಿದ್ದೀವಿ ಸರ್. ಸೊ ಅನಿರುದ್ಧ ಅವರು ಈ ಸಲ ವೆಲ್ಕಮ್ ಮಾಡ್ತಾರೆ, ನಮಗೂ ಕೂಡ ಖುಷಿಯಾಗಿದೆ. ರಾಜ್ ಕಪ್ಗೆ ಸ್ವಾಗತ ಸರ್. ಏನು ಹೇಳ್ತೀರಾ ರಾಜ್ ಕಪ್ಗೂ ಈ ಮೊದಲ ಬಾರಿಗೆ ರಾಜ್ ಕಪ್ಪಲ್ಲಿ ನೀವು ಕೂಡ ಭಾಗಿಯಾಗ್ತಾ ಇರೋದಕ್ಕೆ? ಭಾಳ ಸಂತೋಷ ಇದೆ ನನಗೆ, ಹೆಮ್ಮೆಯ ವಿಚಾರ. ಯಾಕಂತಂದರೆ ಡಾಕ್ಟರ್ ರಾಜ್ ಆ ಒಂದು ಹೆಸರಲ್ಲಿ ಈ ಒಂದು ಪಂದ್ಯಾವಳಿ ನಡೀತಿರೋದು ತುಂಬ ಶ್ಲಾಘನೀಯ. ಆ ಒಂದು ಪಂದ್ಯಾವಳಿಯಲ್ಲಿ ನಾನು ಕೂಡ ಪಾಲ್ಗೊಳ್ತಿರೋದು ಇದು ನನ್ನ ಒಂದು ಅದೃಷ್ಟ ಅಂತ ಭಾವಿಸ್ತೀನಿ ನಾನು. ಈ ಒಂದು ಪಂದ್ಯಾವಳಿಯ ನಿಮಿತ್ತ, ಈ ಒಂದು ಆಟದ ನಿಮಿತ್ತ, ಒಂದು ಜನಗಳಿಗೆ ನೋಡುವವರಿಗೆ ನಾವು ಮನರಂಜನೆಯನ್ನು ಕೊಡ್ತೀವಿ. ಎರಡನೇದಾಗಿ ನಾವೆಲ್ಲರೂ ಒಂದು, ನಮ್ಮ ಒಂದು ಚಿತ್ರೋದ್ಯಮ ಒಂದು ಅನ್ನೋ ಒಂದು ಸಂದೇಶ ಕೂಡ ಕೊಡ್ತೀವಿ. ಮೂರನೇದಾಗಿ ಆ ಒಂದು ಹೆಸರಿಗೆ, ಅವರ ಒಂದು ಕುಟುಂಬಕ್ಕೆ ನಮ್ಮೆಲ್ಲರ ಕಡೆಯಿಂದ ಒಂದು ನಮನವನ್ನು ಸಲ್ಲಿಸ್ತೀವಿ. ಅದರ ಜೊತೆಗೆ ವೈಯಕ್ತಿಕವಾಗಿ ಇನ್ನೂ ಹೇಳಬೇಕಾದ್ರೆ ನಾವು, ನನಗೆ ಎಲ್ಲರೂ ಪರಿಚಯವಾಗಿದ್ದಾರೆ, ಎಲ್ಲರೂ ಪರಿಚಯ ಇದ್ದಾರೆ. ಆದರೆ ಈ ಒಂದು ಆಟದ ಒಂದು ಮುಖಾಂತರ ಇನ್ನಷ್ಟು ಬಾಂಧವ್ಯ ಕೂಡ ಬೆಳೆಯುತ್ತೆ. ಕ್ರಿಕೆಟ್ ಅಂದರೆ ಸಿಕ್ಸ್ಗೆ ತುಂಬ, ಒಂದು ನಿಮಿಷ ರಾಜ, ಕ್ರಿಕೆಟ್ಗೆ, ಕ್ರಿಕೆಟಲ್ಲಿ ಸಿಕ್ಸರ್ ಅಂತಂದರೆ ಅದರದೇ ಆದಂಥ ಒಂದು ಪ್ರಾಮುಖ್ಯತೆ. ಆ ಕ್ರಿಕೆಟ್ ಸಿಕ್ಸ್ ಇದೆಯಲ್ಲ ಅಂದರೆ ಡಾಕ್ಟರ್ ರಾಜ್ ಸಿಕ್ಸ್ ಅಂತಿದೆ ಅಲ್ವ, ಅದರಲ್ಲಿ ನಾನಿದ್ದೀನಿ, ಸಂತೋಷ. ಸರ್, ಕನ್ನಡ ಚಿತ್ರರಂಗದಲ್ಲಿ ಕ್ರಿಕೆಟ್ ಅಂದರೆ ಆ ವೇದಿಕೆ ಮೇಲೆ ಒಂದು ಆಡಕ್ಕೆ ರವಿಶಂಕರ್ ಗೌಡರು ಕೂಡ ಹೇಳಿದ್ರು, ಅದು ನಿಜವಾಗ್ಲೂ ಅದು ಅಣ್ಣವ್ರ ಹೆಸರಲ್ಲಿ ನಡೀತಾ ಇರೋದು ಎಷ್ಟು ಹೆಮ್ಮೆನೋ, ಕನ್ನಡ ಚಿತ್ರರಂಗಕ್ಕೆ ಕ್ರಿಕೆಟ್ನ ಪರಿಚಯಿಸಿದವರು ವಿಷ್ಣು ಸರ್, ಅದು ಕೂಡ ನಮ್ಗೆ ಅಷ್ಟೇ ಹೆಮ್ಮೆಯಾಗುತ್ತೆ. ಸ್ನೇಹಲೋಕ ಅನ್ನುವಂಥ ಒಂದು ಸಂಘವನ್ನು ಕಟ್ಕೊಂಡು ಇಡೀ ಚಿತ್ರರಂಗನೆಲ್ಲ ಒಂದು ಕಡೆ ಸೇರಿಸಿ ಕ್ರಿಕೆಟ್ ಆಡಿಸ್ತಾ ಇದ್ರು ಸರ್. ಸೊ ಇವಾಗ ಇದು ಅದು ಎರಡು ನೆನೆಸ್ಕೊಂಡಾಗಿ ಏನು ನೆನಪಾಗುತ್ತೆ ನಿಮಗೆ? ತುಂಬ ಸಂತೋಷ ಇದೆ. ಒಂದು, ಮೊದಲು ಕೂಡ ಕ್ರಿಕೆಟ್ ಆಡ್ತಾಯಿದ್ರು, ಎಲ್ಲರೂ ಸೇರಿ ಕ್ರಿಕೆಟ್ ಆಡ್ತಾಯಿದ್ರು. ಅದು ಆದರೆ ಇದನ್ನು ಒಂದು ಬೇರೆ ಹಂತಕ್ಕೆ, ಒಂದು ಬೇರೆ ಸ್ತರಕ್ಕೆ ತೊಗೊಂಡು ಹೋಗಿದ್ದು ಅಪ್ಪ ಅವರು, ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ರವರು. ಅಂತಂದರೆ ಇಡೀ ಚಿತ್ರೋದ್ಯಮ ಆಗಾಗ ಸೇರ್ತಾ ಇರಬೇಕು, ಒಂದಾಗ್ತಾ ಇರಬೇಕು, ಒಂದಿಷ್ಟು ಆಟಗಳನ್ನು, ಒಂದಿಷ್ಟು ಪಂದ್ಯಾವಳಿಗಳನ್ನು ಮಾಡಿಕೊಂಡು ಜನಗಳಲ್ಲಿ ನಾವೆಲ್ಲರೂ ಒಂದು ಅನ್ನೋ ಒಂದು ಭಾವನೆಯನ್ನು ಹುಟ್ಟಿಸ್ಬೇಕು, ಬೆಳೆಸ್ಬೇಕು. ನಮ್ಮ ಚಿತ್ರೋದ್ಯಮ ಕೂಡ ಬೆಳಿಬೇಕು, ಯಾಕಂತಂದರೆ ಆ ಒಗ್ಗಟ್ಟಿದ್ದರೆ ಚಿತ್ರೋದ್ಯಮ ಬೆಳೆಯುತ್ತೆ. ಹಾಗಾಗಿ ಆ ದೃಷ್ಟಿಯಲ್ಲಿ ಅವರು ಸ್ನೇಹಲೋಕ ಅಂತ ಒಂದು ತಂಡವನ್ನು ಸೃಷ್ಟಿ ಮಾಡಿ ಅದನ್ನು ಪ್ರಾರಂಭ ಮಾಡಿದ್ರು. ಅಂತಂದರೆ ಅವರ ಒಂದು ದೃಷ್ಟಿ, ಅವರ ಒಂದು ಪರಿಕಲ್ಪನೆ ನಿಜಕ್ಕೂ ತುಂಬ ದೊಡ್ಡದಾಗಿತ್ತು ಅದು. ಹಾಗಾಗಿ ಅವ್ರದ್ದು ಏನು ಕನಸು ಇದೆ, ಅವ್ರದ್ದು ಕನಸು ಇದರಲ್ಲಿ ಸೇರಿದೆ. ಹಾಗಾಗಿ ನಾನು ಆ ಒಂದು ಕುಟುಂಬದಿಂದ ಬಂದಿರೋದರಿಂದ ನನಗೆ ಅವ್ರ ಕನಸು ನಾನು ನನಸು ಮಾಡ್ತಾ ಇದ್ದೀನಿ. ಅದರ ಜೊತೆಗೆ ಡಾಕ್ಟರ್ ರಾಜ್ಕುಮಾರ್ ಅವರ ಒಂದು ಹೆಸರಿಗೂ ಕೂಡ, ಅವರ ಒಂದು ಕುಟುಂಬಕ್ಕೂ ಕೂಡ, ನಾನು ನಮ್ಮ ಇಡೀ ಸಂಗಡಿಗರು ಎಲ್ಲರೂ ಕೂಡ ನಾವು ನಮನಗಳನ್ನು ಸಲ್ಲಿಸ್ತಿರೋದು ಇದು ನಿಜಕ್ಕೂ ತುಂಬ ಸಂತೋಷ. ಸರ್, ಕ್ರಿಕೆಟ್ ಅಂದರೆ ತುಂಬ ಇಷ್ಟ ಅನ್ನೋದಕ್ಕೆ ಸರ್ ನನ್ನ ಹತ್ರ ಒಂದು ಫೋಟೋ ಇದೆ. ಸೊ ಇಲ್ಲಿ ನಾವು ನೋಡ್ತಾ ಇರ್ಬೋದು ಸರ್, ಇಲ್ಲಿ 1970 ಅಂದರೆ ವೈಟ್ ಆ್ಯಂಡ್ ಬ್ಲ್ಯಾಕ್ ಕಾಲ. ಅವತ್ತಿನ ಕಾಲದಲ್ಲೇ ಸರ್ ದೇವರಾಜ್ ಅರಸುವರು, ಅಂದಿನ ಮುಖ್ಯಮಂತ್ರಿಗಳಾಗಿದ್ದಂಥ ದೇವರಾಜ್ ಅರಸುವರು, ಅಲ್ಲಿ ಹಿಂದಿ ಚಿತ್ರರಂಗ ವರ್ಸಸ್ ಕನ್ನಡ ಚಿತ್ರರಂಗ ನಾಯಕ ನಟನಾಗಿ ಬಂದಿರಲಿಲ್ಲ ಸಿನಿಮಾದಲ್ಲಿ. ಹಾಗಾಗಿ ಇದು ಸ್ವಲ್ಪ ದಶಕ ಅಂದರೆ ಸರ್ 80 to 80 ಎಪ್ಪತ್ತರ ದಶಕ ಇರಬಹುದು ಅದು. ಅದಕ್ಕೆ ಹೇಳಿದೆ ನಾನು, ಅಂದರೆ ಸ್ನೇಹಲೋಕಕ್ಕೂ ಮುಂಚೆ ಕ್ರಿಕೆಟ್ ಆಡಿದ್ದಾರೆ ನಮ್ಮ ಚಿತ್ರರಂಗ. ಅಂತಂದರೆ ಕೆಲವು ಸಮಾಜದ ಒಂದು ಕೆಲಸಕ್ಕೋಸ್ಕರ ಎಲ್ಲರೂ ಒಂದಾಗಿ ಅದರಿಂದ ಬಂದಿರತಕ್ಕಂಥ ಹಣ ಏನಿದೆ ಅದನ್ನು ಆ ಒಂದು ಸಮಾಜದ ಒಂದು ಕೆಲಸಕ್ಕಾಗಿ ಖರ್ಚು ಮಾಡಿದ್ದಿದೆ. ಹಾಗಾಗಿ ಆ ಒಂದು ಆ ಥರದ್ದೊಂದು ಘಟನೆಗಳು, ಆ ಥರದ ಒಂದು ಪಂದ್ಯಾವಳಿಗಳು, ಕ್ರಿಕೆಟ್ಗಳು ಆಡಿದ್ದಾರೆ. ಆದರೆ ಅದನ್ನು ಒಂದು ಬೇರೆ ಹಂತಕ್ಕೆ ತೊಗೊಂಡು ಹೋಗಿದ್ದು ಅಂತಂದರೆ ಇನ್ನಷ್ಟು ಗಟ್ಟಿ ಮಾಡಿದ್ದು, ಇನ್ನಷ್ಟು ಅದು ನಾವು ಸತತವಾಗಿ ನಿರಂತರವಾಗಿ ಭೇಟಿ ಆಗ್ತಿರಬೇಕು, ಒಂದಾಗ್ತಿರಬೇಕು. ಒಂದು ಪಂದ್ಯಾವಳಿನೇ ಅದು ಪ್ರತಿ ವರ್ಷ ಆಗ್ತಾ ಹೋಗಬೇಕು ನಿರಂತರವಾಗಿ. ಅದು ಅದರ ಒಂದು ಪರಿಕಲ್ಪನೆ ಏನಿದೆ, ಅದು ಒಂದು ದೃಷ್ಟಿ ಏನಿದೆ, ಅದು ಅಪ್ಪ ಅವರದಾಗಿತ್ತು.
ಕ್ರಿಕೆಟ್ ಒಂದು ಕಡೆ ಆದರೆ ಕನ್ನಡ ಚಿತ್ರರಂಗಕ್ಕೆ ವಿಷ್ಣು ಸರ್ ಮತ್ತು ರಾಜ ಅಣ್ಣ ಡಾಕ್ಟರ್ ರಾಜ್ಕುಮಾರ್ ಒಂದು ಎರಡು ಕಣ್ಣುಗಳಿದ್ದಾಗಿ. ಸೊ ನೀವು ತುಂಬ ಸಮಯ ಕಳೆದಿದ್ದೀರ ಅಪ್ಪಾಜಿಯವ್ರ ಜೊತೆಯಲ್ಲಿ, ವಿಷ್ಣು ಸರ್ ಜೊತೆ. ಯಾವಾಗಲಾದರೂ ಆ ಅಪ್ಪಾಜಿ ಮತ್ತು ವಿಷ್ಣು ಸರ್ ಅವರ ಒಂದು ಬಾಂಧವ್ಯ ನೋಡಿದ್ರ ಯಾವ ಥರ ಇತ್ತು ಅಂತ? ನಾವು ತುಂಬ ಸಿನಿಮಾಗಳನ್ನು ಜೊತೆಯಲ್ಲೇ ನೋಡಿದ್ದೀವಿ ಅವ್ರದ್ದು. ನಾವು ಟಿ ವಿಯಲ್ಲಿ ಬರ್ತಿರ್ಬೇಕಾದ್ರೆ ಅಪ್ಪವರು ನಾನು ಕೂತ್ಕೊಂಡು ತುಂಬ ಸಿನಿಮಾಗಳನ್ನು ನೋಡಿದ್ದೀವಿ. ಅಪ್ಪವರು ಅವರ ಅಭಿನಯವನ್ನು ನೋಡಿ ಹೊಗಳಿದ್ದೋ ಹೊಗಳಿದ್ದು ಹೇಳಿಕೊಟ್ಟಿದ್ದಾರೆ ಯಾವ ರೀತಿಯಲ್ಲಿ ಅವರು ಅಭಿನಯಿಸ್ತಾ ಇದ್ರು ಅಂತ. ಅಂತಂದರೆ ಪೌರಾಣಿಕ ಸಿನಿಮಾಗಳು, ಸಾಮಾಜಿಕ ಸಿನಿಮಾಗಳು, ಐತಿಹಾಸಿಕ ಸಿನಿಮಾಗಳು, ಆ ಥರದ ಒಂದು ಸಿನಿಮಾಗಳು ಆಗಿರಬಹುದು, ಆ ಥರದ ಪಾತ್ರಗಳಾಗಿರಬಹುದು, ಅದು ಈ ನಡುವೆ ನಮಗೆ ನೋಡೋದಕ್ಕೂ ಸಿಗಲ್ಲ. ಅದು ಆವಾಗ ನೋಡುಗರು ನಾವೆಲ್ಲರೂ ಅದೃಷ್ಟ ಮಾಡಿದ್ವಿ. ಅದು ಆ ಥರದ ಸಿನಿಮಾಗಳು ಬರ್ತಾಯಿದ್ದು, ಅವರ ಒಂದು ಅಭಿನಯ ತುಂಬ ಸಲ ನನ್ನ ಹತ್ರ ಹೇಳ್ಕೊಂಡಿದ್ದಾರೆ, ಈ ಥರದ ಸಿನಿಮಾಗಳು ಬರಲ್ಲ, ಈ ಥರದ ಸಿನಿಮಾಗಳು ಯಾರೂ ಮಾಡಲೂಬಾರ್ದು, ಈ ಥರದ್ದು ಅಭಿನಯಕ್ಕೆ ಇವರೇ ಸಾಟಿ, ಈ ಪಾತ್ರಗಳು ನಾನೂ ಮಾಡ್ತೀನಿ ಅಂತ ಬೇರೆ ಯಾರೂ ಕೂಡ ಪ್ರಯತ್ನ ಕೂಡ ಪಡಬಾರ್ದು ಅಂತಲೂ ಹೇಳ್ತಾಯಿದ್ರು. ಅಷ್ಟು ಅಭಿಮಾನ ಗೌರವ ಅವ್ರ ಬಗ್ಗೆ ಅಪ್ಪ ಅವ್ರಿಗಿತ್ತು. ಒಂದು ರೀತಿಯಲ್ಲಿ ಸರ್ ನೀವೆಲ್ಲ ತುಂಬ ಅದೃಷ್ಟವಂತರು, ಯಾಕಂದರೆ ಅಂಥ ದಿಗ್ಗಜರ ಜೊತೆಯಲ್ಲಿ ಸಮಯ ಕಳೆದು ಅವ್ರ ಜೊತೆಯಲ್ಲೇ ಒಂದಷ್ಟು ವರ್ಷಗಳ ಕಾಲ ಇದ್ದುದು ನಿಜವಾಗ್ಲೂ ಕೂಡ ಒಂದು ರೀತಿಯಲ್ಲಿ ತುಂಬ ಅದೃಷ್ಟವಂತರು. ಅದ್ರ ಜೊತೆಗೆ ಸರ್, ವಿಷ್ಣು ಸರ್ ಮತ್ತು ಶಿವಣ್ಣ ಒಂದು ಸಿನಿಮಾ ಮಾಡಬೇಕಾಗಿರುತ್ತೆ. ಸೊ ನಾವು ಎಲ್ಲ ಕೇಳ್ಪಟ್ಟಿರುವಂಥದ್ದು, ಯಾಕಂದರೆ ನಮಗೂ ಒಂದಷ್ಟು ವಿಚಾರಗಳನ್ನ ತಿಳ್ಕೊಳ್ಳೋದೇ ನಮ್ಮ ವೃತ್ತಿಯಾಗಿರುತ್ತೆ, ಕೆದಕ್ತಾ ಇರ್ತೀವಿ ಎಲ್ಲರೂ ಸಿಗ್ತಂಥದ್ದು. ಆ ಸಿನಿಮಾ ಏನಕ್ಕೆ ಕ್ಯಾನ್ಸಲ್ ಆಯಿತು, ಅದ್ರ ಬಗ್ಗೆ ಏನಾದರೂ ವಿಷ್ಣು ಸರ್ ನೀವು ಮನೇಲಿ ಮಾತಾಡ್ತಿದ್ರ ಸರ್, ಶಿವಣ್ಣ ಅವರ ಒಂದು ಜೊತೆಲಿ ಮಾಡಬೇಕಾದ ಒಂದು ಚಿತ್ರ? ಆಸೆ ಪಡ್ತಾಯಿದ್ರು, ಅದು ನೆರವೇರಲಿಲ್ಲ. ಅದು ತುಂಬ ಆಸೆ ಪಡ್ತಾಯಿದ್ರು, ತುಂಬ ಸತಿ ಹೇಳೋರು ಅದನ್ನು ಇದು ಮಾಡಬೇಕು ಮಾಡಬೇಕು ಅಂತ, ನೆರವೇರಲಿಲ್ಲ. ಯಾಕಂತಂದರೆ ಇಬ್ಬರ ಮಧ್ಯೆ ತುಂಬ ಒಂದು ಪ್ರೀತಿ ಇತ್ತು, ಆತ್ಮೀಯತೆ ಇತ್ತು. ಶಿವಣ್ಣ ಅಂತೂ ನಾನು ಅಮ್ಮವ್ರ ಬಗ್ಗೆ ಒಂದು ಸಾಕ್ಷಿ ಚಿತ್ರ ಮಾಡಿದ್ದೀನಿ ಭಾರತೀಯ ಅಮ್ಮವ್ರ ಮೇಲೆ, ಅದರಲ್ಲಿ ಹೇಳ್ಕೊಂಡಿದ್ದಾರೆ ನನಗೆ ಎರಡನೇ ತಂದೆ ತಾಯಿ ಅಂತಂದರೆ ವಿಷ್ಣು ಸರ್, ಆಮೇಲೆ ಭಾರತೀಯಮ್ಮವರು ಅಂತ. ಅವ್ರನ್ನ ಅವ್ರ ಮಾಮ ಅಂತ ಕರೆಯೋರು, ಅಪ್ಪ ಅವ್ರನ್ನ ಮಾಮ ಅಂತ ಕರೆಯೋರು, ತುಂಬ ಪ್ರೀತಿ. ಹಾಗಾಗಿ ಇಬ್ಬರು ಜೊತೇಲಿ ಅಭಿನಯಿಸ್ಬೇಕು ಅಂತ ತುಂಬ ಅವ್ರಿಗೆ ಇತ್ತು. ಅಪ್ಪವರು ರಾಜ್ಕುಮಾರ್ ಸರ್ ಜೊತೇಲಿ ಅಭಿನಯಿಸೋ ಒಂದು ಅವಕಾಶ ಸಿಕ್ತು ಅವ್ರಿಗೆ. ಅಮ್ಮವರು ಎಷ್ಟೋ ಸಿನಿಮಾಗಳಲ್ಲೂ ಮಾಡಿ ಬೆಳ್ಳಿತೆರೆಯ ಅತ್ಯದ್ಭುತ ಜೋಡಿಗಳಲ್ಲಿ ಒಂದು, ರಾಜ್ಕುಮಾರ್ ಸರ್ ಮತ್ತು ಅಮ್ಮ. ಒಂದೇ ನಿಮಿಷ ಸರ್. ಅದೆಲ್ಲವೂ ಆಯಿತು, ಆದರೆ ಅಪ್ಪ ಮತ್ತು ಶಿವಣ್ಣ ಈ ಒಂದು ಜೋಡಿಯ ಸಿನಿಮಾ ಬಂದಿಲ್ಲ. ಅದು ಎಲ್ಲೋ ಒಂದು ಕಡೆ ಬೇಜಾರು, ಅದು ಆ ಬೇಜಾರು ಅವ್ರಿಗೂ ಇತ್ತು, ತುಂಬ ಇತ್ತು. ಅದು ಯಾಕಂತಂದರೆ ಆ ಥರದ್ದು ಕಥೆ ಬಂದಿಲ್ಲ, ಆಸೆ ಪಟ್ಟರು ಕೂಡ ಆ ಥರದ್ದು ಒಂದು ಕಥೆ ಬರಬೇಕು, ಇಬ್ರಿಗೂ ಒಂದು ಒಳ್ಳೆ ಒಂದು ವೇದಿಕೆ ಸಿಗುವಂಥದ್ದು, ಪ್ರಾಮುಖ್ಯತೆ ಸಿಗುವಂಥದ್ದು, ಪಾತ್ರಗಳು ಇರಬೇಕು, ಅದು ಆಗಲಿಲ್ಲ. ಅದು ತುಂಬ ಖುಷಿಯಾದಂಥ ವಿಚಾರ ಸರ್, ರಾಜ್ ಕಪ್ಪಲ್ಲಿ ವಿಷ್ಣು ಸರ್ ಕುಟುಂಬದವರು ವಹಿಸದಿ ಭಾಗಿಯಾಗ್ತಾ ಇರೋದು ತುಂಬ ಖುಷಿ, ಕನ್ನಡಿಗರಿಗೆ ಒಂದು ರೀತಿಯಲ್ಲಿ ಖುಷಿಯಾದಂಥ ಈ ಒಂದು ಕ್ಷಣದಲ್ಲಿ ರಾಜ್ಕುಮಾರ್ ಅವರು ಅಪ್ಪಾಜಿಯವನ್ನು ಎಷ್ಟು ಮಿಸ್ ಮಾಡ್ಕೋತೀರಾ ನೀವು? ನಾನು ಯಾವಾಗಲೂ ಒಂದು ಭಾವಿಸಿದ್ದೀನಿ, ನಾನಷ್ಟೇ ಅಲ್ಲ ನಮ್ಮ ಇಡೀ ಕುಟುಂಬನೇ ಭಾವಿಸಿದೆ. ಅಪ್ಪ ಅವರ ಸಾಕಷ್ಟು ಕನಸುಗಳು ಇವತ್ತು ಒಂದೊಂದಾಗಿ ನನಸಾಗ್ತಾ ಇದೆ. ಆ ಎಲ್ಲ ಕನಸುಗಳು ನಮ್ಮ ಮುಖಾಂತರ ಅವರು ನನಸು ಮಾಡ್ತಾಯಿದ್ದಾರೆ. ನಾವು ಯಾವತ್ತೂ ಅಂದ್ಕೊಂಡಿಲ್ಲ ಅದು ನನ್ನಿಂದ ಆಯಿತು, ನಮ್ಮಿಂದ ನಾವು ಮಾಡಿದ್ದು ಅಂತ ನಾವು ಯಾವತ್ತೂ ಅಂದ್ಕೊಂಡಿಲ್ಲ, ಭಾವಿಸ್ಲಿಲ್ಲ. ಯಾಕಂತಂದರೆ ನಮಗೆ ಅದು ಗೊತ್ತು, ಅದು ಆಗ್ತಿರ್ಬೇಕಾದ್ರೆ ಆಗೋಕ್ಕೆ ಮುಂಚೆ ಸಾಕಷ್ಟು ಕಷ್ಟಗಳನ್ನು ನಾವು ಅನುಭವಿಸಿದ್ವಿ. ಆದರೆ ಎಲ್ಲೋ ಒಂದು ಕಡೆ ನಮಗೆ ಧೈರ್ಯ ಆಯಿತು, ನಮಗೆ ನಂಬಿಕೆ ಆಯಿತು, ವಿಶ್ವಾಸ ಆಯಿತು, ಈ ಕೆಲಸಗಳು ಆಗ್ತವೆ ಅಂತ. ಯಾಕಂತಂದರೆ ಆ ಕನಸು ಅವ್ರದ್ದಾಗಿತ್ತು, ಅಪ್ಪವ್ರದ್ದಾಗಿತ್ತು, ಆ ಶಕ್ತಿನೇ ನಮಗದನ್ನು ನಮ್ಮಿಂದ ಅದು ಮಾಡಿಸ್ತಾ ಇದೆ, ಅದು ಮಾಡಿಸುತ್ತೆ ಕೂಡ. ಹಾಗಾಗಿ ಈ ಒಂದು ಪಂದ್ಯಾವಳಿಯಲ್ಲಿ ನಾನು ಭಾಗವಹಿಸ್ತಿರೋದು ಕೂಡ ಅದು ಅಪ್ಪವರ ಒಂದು ಆಶೀರ್ವಾದದಿಂದ, ಅವರ ಆಶೀರ್ವಾದದಿಂದಲೇ ಅವರೇ ನನಗೆ ಇಲ್ಲಿ ನನ್ನನ್ನು ಇಲ್ಲಿ ಕಳಿಸ್ಕೊಟ್ಟಿದ್ದಾರೆ. ಇನ್ನೊಂದು ಹೇಳಬೇಕು ನಾನು, ಶಿವಣ್ಣ ಅವರು ಕೂಡ ಅಥವಾ ಪುನೀತ್ ಸರ್ ರಾಘಣ್ಣ, ನಾವು ಅಪ್ಪವರ ಹೆಸರಲ್ಲಿ ಸಾಕಷ್ಟು ಅಂದರೆ ನಮ್ಮ ದೃಷ್ಟಿಯಲ್ಲಿ ನಾವು ಆಳಿದ ಸೇವೆಯನ್ನು ಒಂದಿಷ್ಟು ಕಾರ್ಯಕ್ರಮಗಳನ್ನು ಮಾಡ್ಕೊಂಡು ಬಂದಿದ್ದೀವಿ. ಪ್ರತಿಯೊಂದು ಕಾರ್ಯಕ್ರಮದಲ್ಲೂ ಆ ಮೂರು ಜನ ಪಾಲ್ಗೊಳ್ತಾ ಇದ್ರು, ಅವ್ರು ನಮ್ಗೆ ಸಾಥ್ ಕೊಡ್ತಾಯಿದ್ರು, ನಮ್ಮ ಜೊತೇಲಿ ನಿಂತ್ಕೋತಾ ಇದ್ರು, ಯಾವುದೇ ಥರದ ಒಂದು ಅಪೇಕ್ಷೆ ಇಲ್ಲದೆ ಇಟ್ಕೊಳ್ಳದೆ ಅವರು ನಮ್ಮ ಜೊತೇಲಿ ಇರ್ತಾಯಿದ್ರು. ಹಾಗಾಗಿ ಇವತ್ತು ನನಗೆ ಈ ಒಂದು ಅವಕಾಶ ಸಿಕ್ಕಿದೆ ಅವರ ಒಂದು ಹೆಸರಿಗೆ, ಅವರಿಗೆ ಅಥವಾ ಅವರ ಒಂದು ಸ್ಮರಣಾರ್ಥದಲ್ಲಿ, ರಾಜ್ಕುಮಾರ್ ಸರ್ ಅವರ ಸ್ಮರಣಾರ್ಥದಲ್ಲಿ ಈ ಒಂದು ನಡೀತಿರೋ ಒಂದು ಪಂದ್ಯಾವಳಿ, ಅವರು ಅಥವಾ ಅವರ ಇಡೀ ಒಂದು ಕುಟುಂಬಕ್ಕೆ
ನಮ್ಮಿಂದ ಒಂದು ನಮ್ಮ ಕುಟುಂಬದಿಂದ ಈ ಒಂದು ನಮ್ಮ ನಮನಗಳನ್ನು ಸಲ್ಲಿಸೋದಕ್ಕೆ ಬಂದಿದ್ದೀನಿ. ಧನ್ಯವಾದಗಳು ಸರ್. ಒಂದಷ್ಟು ವಿಚಾರಗಳನ್ನ ಮತ್ತು ಒಂದಷ್ಟು ಆಸೆ ನಿಮ್ಮಲ್ಲಿ ಇದ್ದಂಥ ಒಂದಷ್ಟು ಒಪಿನಿಯನ್ ನಮ್ಮ ಜೊತೆ ಹಂಚ್ಕೊಂಡಿದ್ದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು. ಇದಿಷ್ಟು ಆ ದಿನಗಳ ಬಗ್ಗೆ ಅನಿರುದ್ಧ ಅವರ ಮಾತುಗಳಾಗಿತ್ತು. ಕ್ಯಾಮ್ರಾ ಪರ್ಸನ್ ಸುನಿಲ್ ಜೊತೆ ಸತೀಶ್, ನ್ಯೂಸ್ 18 ಕನ್ನಡ, ಬೆಂಗಳೂರು.